ನಮಸ್ತೆ ವೀಕ್ಷಕರ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಕಾರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ, ಸ್ಥಳದಲ್ಲೇ ಓರ್ವ ಸಾವು, ಇನ್ನೊಬ್ಬನ ಸ್ಥಿತಿ ಚಿಂತಾಜನಕ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಗೋಳ್ಸಂಗಿ ಗ್ರಾಮದ ಪೆಟ್ರೋಲ್ ಪಂಪ್ ಬಳಿ ಈ ಘಟನೆ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನು ಮುತ್ಗಿ ಗ್ರಾಮದ ಸಿದ್ದಪ್ಪ ಹಾಗೂ ಗಾಯಾಳು ಸುರೇಶ್ ಎಂದು ಗುರುತಿಸಲಾಗಿದೆ. ಸುರೇಶ್ ಅವರನ್ನು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಕೂಡ್ಗಿ ಪೊಲೀಸ್ ಠಾಣಾ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಭಾರತ್ ಸ್ಟೋನ್ ಕ್ರಷರ್ ಮಷಿನ್ ಮಾಲೀಕ ಹಸನ್ ಡೋಂಗ್ರಿ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬಳೂತಿ ವ್ಯಾಪ್ತಿಯಲ್ಲಿರುವ ಸರ್ವೆ ನಂಬರ್ 175/3 ಬಂದೆ ನವಾಜ್ ಮೈಬೂಬ್ ಸಾಬ್ ಗಿರಿಗಾಮಿ ಒಡೆತನದ ಭಾರತ್ ಸ್ಟೋನ್ ಕ್ರಷರ್ ಮಷಿನ್ ಅನ್ನು ಸುಮಾರು ವರ್ಷಗಳಿಂದ ನಡೆಸುತ್ತಿದ್ದಾರೆ. ಈ ಭಾಗದಲ್ಲಿ ಒಟ್ಟು 3 ಕ್ರಷರ್ ಮಷಿನ್ಗಳು ಇದ್ದರೂ ಕೇವಲ ಗಿರಿಗಾಮಿ ಒಡೆತನಕ್ಕೆ ಸೇರಿರುವ ಕ್ರಷರ್ ಮಷಿನ್ ಅನ್ನು ಒಂದೇ ಬಂದ್ ಮಾಡಿ ಎಂದು ಮೊಹಮ್ಮದ್ ಸಾಬ್ ಹೊನ್ನಾಳ್ ಹೇಳುತ್ತಿದ್ದಾರೆ ಎಂದು ಆರೋಪಗಳಿವೆ. ನಾವು ಸುಮಾರು 30 ಅಡಿ ಎತ್ತರವಾಗಿ ಮಷಿನ್ ಸುತ್ತಲೂ ಮಣ್ಣಿನ ಒಡ್ಡನ್ನು ಹಾಕಿ ಸುತ್ತಲೂ ಗಿಡ ನೆಟ್ಟಿದ್ದೇವೆ. ಉದ್ದೇಶ ಪೂರ್ವಕವಾಗಿ ಇವರು ನಮ್ಮ ಮಷಿನ್ ಬಂದ್ ಮಾಡಿಸಿ ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಕ್ರಷರ್ ಮಷಿನ್ ನಿಂದ ಮೊಹಮ್ಮದ್ ಸಾಬ್ ಹೊನ್ನಾಳ್ ಅವರ ತೋಟ ಸುಮಾರು 1,300 ಮೀಟರ್ ದೂರವಿದೆ. ಸುಖ ಸುಮ್ಮನೆ ನಮ್ಮ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಎಂದು ಮೆಹಬೂಬ್ ಸಾಬ್ ಆಪಾದಿಸಿದ್ದಾರೆ. ಸದ್ಯ ಈ ಪ್ರಕರಣದ ಬಗ್ಗೆ ಕೋಲಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಹಸಂದೂರಿ ಗಿರಿಗಾಯಿ ಅವರಿಗೆ ಅವರು ಮೊಹಮ್ಮದ್ ಸಾಬ್ ಹೊನ್ನಾಳ್ ಅವ್ರ ಮಕ್ಕಳು ಜಮೀರ್ ಹೊನ್ನಾಳ, ಇಸ್ಮಾಯಿಲ್ ಹೊನ್ನಾಳ ನಮ್ಮ ಹೊನ್ನಾರ ಮೇಲೆ ಹಲ್ಲೆ ಮಾಡಿದ್ದೀವಿ. ಬಹುತೇಕ ಸರಿ ನಂಬರ್ನಾಗ ನಮ್ಮ ಹೊನ್ನಾರಿಗೆ ಬಂದ 3 ಸೈಕಲ್ಮೀಟರ್ನಾಗ ಇಬ್ಬಿಬ್ಬರು ಬಂದು ಗಾಡಿ ಅಡ್ಡ ತರದಿ ನಮ್ಮ ಹೊನ್ನಾರಿಗೆ ತಳಗ ಇಲ್ಲಾಗಿ ತಯಾರಿದ್ದಿಲ್ಲ. ನಮ್ಮ ಹೊನ್ನಾರಿಗೆ ಅಲ್ಲಿ ಹಿಡಿದು ತಳಗ ಜಗ್ಗಿ ನಮ್ಮ ಹೊನ್ನಾರಿಗೆ 6 ಮಂದಿ ಕೂಡಿ ಹೊಡೆದ್ರಿ. ಹಲ್ಲೆ ಮಾಡುವ ಕಾರಣ? ಹಾಂ, ಹಲ್ಲೆ ಮಾಡೋ ಕಾರಣ ಆಗಿಲ್ಲ ಸರ್, ನಮ್ಮ ಕಡಿ ಮಿಷನ್ ಐತ್ರಿ ಸರ್. ಬಹುತೇಕ ಸರಿ ನಂಬರ್ನಾಗ ನಮ್ಮ ಕಡಿ ಮಿಷನ್ ಐತ್ರಿ. ಚೌಡಪ್ಪ ದೇಸಾಯಿ ಇರೋದು ಮೊದಲು ಐತ್ರಿ, ನಡುವು ನಮ್ಮದು ಐತ್ರಿ, ಬಂಜನವಾದ ಗಿರಿಯಾಮಿ ಹಚ್ಚಿಕಡೆ ಲೆಫ್ಟ್ ಸೈಡ್ ಏನಿದ್ರೆ ಕಲ್ಲು ದೇಸಾಯಿದ್ದು ಐತ್ರಿ. ಕಲ್ಲು ದೇಸಾಯಿ ಅವ್ರ ನಡುವು ನಮ್ಮ ಕೃಷಿ ಐತ್ರಿ. ನನ್ನ ಕೃಷಿಯರ ಧೂಳು ಅವ್ರಿಗೆ ಹೊಲಕ್ಕೆ ಹೋದ್ರಿ, 22 ಎಕರೆ ಹೊಲ ಐತ್ರಿ. ನಮ್ಮ ಕೃಷಿಯರ್ ನಿಂತರ 1,000 ಮೀಟರ್ ದೂರ ಐತ್ರಿ, ಸುಮಾರು 1,300 ಮೀಟರ್ ಅಂತ ಹೇಳ್ತಾರೆ. ಅಷ್ಟು ದೂರ ಇದ್ದರೂ ನಮ್ಮ ಕೃಷಿಯರ್ ಧೂಳು ಅಲ್ಲಿಗೆ ಹೋಗಿದೆ. ನಮ್ಮ ಕೃಷಿಯರ 15 ಫೂಟ್ ಡೀಪ್ ಒಳಗೆ ಕುಂದಿರ್ಸೇವೆ ನಾವು, ಮತ್ತು ಸುದ್ದ 20-25 ಫೂಟಿಂದ ಒಡ್ಡ ಹಾಕೀವಿ ರೀ. ಒಡ್ಡ ಹಾಕಿ ನಮ್ಮ ಕೃಷಿಯರ್ ನಡೆಸ್ತೀವಿ ರೀ, ಮತ್ತು ಅವ್ರ ಮ್ಯಾಗ ಮತ್ತು ಗಿಡ ಹಚ್ಚೀವಿ ರೀ. ಆದರೆ ಈ ವೈಯಕ್ತಿಕವಾಗಿ ನಮ್ಮ ಕೂಡ ಜಗಳ ಮಾಡಾಕ್ತಾಯಿದ್ವಿ. ನಮ್ಮ ಅಣ್ಣರಿಗೆ ಹಲ್ಲೆ ಮಾಡ್ಯಾರ ದವಾಖಾನೆ, ಧರ್ಮದ ದವಾಖಾನೆ ನಾ ಅಡ್ಮಿಟ್ ಅದಾರೆ. ಯಾವ ಥರ ಹಲ್ಲೆ ಮಾಡ್ಯಾರ? ಯಾವ ಥರ ಅಂತ ಪೂರ ಗಾಡಿ ಅಡ್ಡಿ ಹೊಡೆದಾರಿ, ಪೂರ ಇಲ್ಲಿ ಎದೆ ಹೊಡೆದಾರಿ, ಹಿಂದಿಲ್ಲಿ ದುಬ್ಬಕ್ಕೆ ಹೊಡೆದಾರಿ, ಅದು ಬಗ್ಗದ ಗಟ್ಟಾಗೈತಿ. ಅಲ್ಲಿ ಮತ್ತು ತಲೆ ಹೊಡೆದಾರಿ, ತಲೆನಾರು ನೋವು ಕಡಿಮೆ ಆಗಿದೆ. ಈಗ ದುಬ್ಬಾನಿ ಹಾಸ್ಪಿಟಲ್ ಏನಾಗ್ತಾಯಿದ್ರು, ಈಗ ರಿಪೋರ್ಟ್ ಏನು ಬರೋದು ನೋಡ್ತೀರಿ ಸರ್. ಅಂದ್ರೆ ವೈಯಕ್ತಿಕ ಏನಾದ್ರು ದ್ವೇಷ ಐತೆ ಅಂತ್ರಿ? ದ್ವೇಷ ಅವ್ರಿಗೆ ಬಿಟ್ಟುಕೊಟ್ಟು ವಿಷಯ ನಾವಂತೂ ಕಂಪ್ಲೇಂಟ್ ಮಾಡಿದ್ರು. ಈಗ ಈ ಪೋಲ್ ಸ್ಟೇಷನ್ದವ್ರು ಏನು ಕ್ರಮ ತೆಗೆದು ತಗೋತಾರೆ ಅದ್ರ ಮ್ಯಾಗ ಗೊತ್ತಾಗಿದೆ ಸರ್. ಅಂದ್ರೆ ಅಚ್ಚಿಕಿಚ್ಚಿಗೆ 3 ಕ್ರಷರ್ ಮಷಿನ್ ಅದಾವ್ರೆ, ಅದ್ರ ನಿಮ್ದು ಒಂದಕ್ಕೆ ಯಾಕಂತ? ನಮ್ಮ ಮ್ಯಾಗ ದ್ವೇಷ ಸರ್. ಮೊದಲಿಂದ ಅವ್ರು ಗುಂಡಾಗಿರಿ ಮಾಡಾಕ್ತ ನಮ್ಮ ಅಣ್ಣರಿಗೆ ಹೊರಿಬೇಕಂದ್ರೆ 4 ಮಂದಿ ಹೊರಗಿನವ್ರಿದ್ರಿ. ಇಬ್ಬರೇ ಮೊಹಮ್ಮದ್ ಸಾಬ್ ಮಕ್ಕಳು ರೀ, ಜಮೀರ್ ಹೊನ್ನಾಳ ಮತ್ತು ಇಸ್ಮಾಯಿಲ್ ಹೊನ್ನಾಳ, 4 ಮಂದಿ ಹೊರಗಿನ ಮಂದಿ ಇದ್ದವ್ರಿ. ನಮ್ಮ ಅಣ್ಣಾರ ಅವ್ರು ಒಟ್ಟ ಕೂಲಾರಂಗೆ ಹೊಡಿಬೇಕು ಅಡ್ಡಿ ಬಂದು ನಾವು ಹೊಡಿತೀನಿ ಅಂತ ಬೆದರಿಕೆ ಹಾಕ್ಯಾರೈತಿ. ಇನ್ನೊಮ್ಮೆ ಸಿಗಿನಿ ಟಿಕ್ಕಟ್ ಮಾಡಿದ್ರೆ ಹೇಳಿದ್ದಾರೆ. ಊಗಾರದ ಕೃಷ್ಣಾ ನದಿಯಿಂದ ಪ್ರತಿನಿತ್ಯ 400 ಕೆಜಿ ಏಡಿಗಳು ಬೆಳಗಾವಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿವೆ. ಕೃಷ್ಣಾ ನದಿ ನೀರಿಲ್ಲದೆ 3 ತಿಂಗಳು ಬತ್ತಿ ಹೋದ ಬಳಿಕ ತುತ್ತು ಅನ್ನಕ್ಕಾಗಿ ಪರದಾಡಬೇಕಾಗಿತ್ತು. ಈಗ ಮತ್ತೆ ನದಿ ತುಂಬಿ ಹರಿಯುತ್ತಿರುವುದರಿಂದ ಮಹಾರಾಷ್ಟ್ರದ ನೀರಿನಲ್ಲಿ ಬದುಕಿರುವ ಏಡಿಗಳು ನೀರಿನಿಂದ ಹರಿದು ಬರುತ್ತಿವೆ. ಉಗಾರ, ಐನಾಪುರ್, ಕೃಷ್ಣಾ, ಕಿತ್ತೂರು ಸೇರಿದಂತೆ ನದಿ ತೀರದ ಗ್ರಾಮಗಳಿಂದ ಪ್ರತಿದಿನ ಸುಮಾರು 400 ಕೆಜಿ ಏಡಿಗಳು ಬೆಳಗಾವಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿವೆ. ಕಾಗವಾಡ ತಾಲೂಕಿನ ಉಗಾರ ಕುರುದು ಪಟ್ಟಣದ ಮೀನುಗಾರರು ಪ್ರತಿದಿನ ಸಂಜೆ ನದಿಯಲ್ಲಿ ಬಲೆ ಬೀಸಿ ಬೆಳಿಗ್ಗೆ ಬಲಿಗೆ ಬಿದ್ದ ಮೀನು ಏಡಿಗಳು ತುಂಬಿಕೊಂಡು ಉಗಾರಕ್ಕೆ ಬಂದು ಇವುಗಳನ್ನು ಖರೀದಿಸಲು ಗೋಕಾಕ್, ಘಟಪ್ರಭಾ, ಬೆಳಗಾವಿಯ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ವರ್ಷ ಸಂಪೂರ್ಣ ನದಿ ಬತ್ತಿ ಹೋಗಿದ್ದರಿಂದ ನೀರಿಲ್ಲದೆ ಎಲ್ಲ ಜಲಚರ ಪ್ರಾಣಿಗಳು ಪ್ರಾಣ ಕಳೆದುಕೊಂಡಿವೆ. ಈಗ ಕೃಷ್ಣಾ ನದಿಯ ನೀರಿನ ಪ್ರಮಾಣ ಅತ್ಯಲ್ಪವಾಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಸ್ಥಿರವಾದ ನದಿ ನೀರಿನಲ್ಲಿ ಬೆಳೆದಿರುವ ಏಡಿಗಳು ನದಿ ತುಂಬಿ ಹರಿದು ಬರುತ್ತಿರುವುದರಿಂದ ಅವು ಈಗ ಉಗಾರದ ಮೀನುಗಾರರ ಬಲೆಗೆ ಬೀಳುತ್ತಿವೆ. ಈಗ ಮತ್ತೆ ಬಂದವ ಏಡಿ? ಏಡಿ ಬಂದವ್ರಿ, ಮಹಾರಾಷ್ಟ್ರ ಕೊನೆ ಅಂತ ಇಲ್ಲಿ ಬಂದವ್ರಿ. ಬಂದವ ಸರ್ಕಾರದಿಂದ ನಿಮ್ಗೆ ಏನ್ ಬೇಕಾಗಿದ್ರಿ? ಎಲ್ಲರಿಗೂ ನಿಮ್ಗೆ ನೌಕರಿ ಬೇಕಾಗಿತ್ತೆ. ನೌಕರಿ ಅನ್ನ ಯಾಂತ ಸೌಲಭ್ಯ ಮಾಡ್ಬೇಕಲ್ವಾ? ಫಳ ಸಬ್ಸಿಡಿ ಮಾಡ್ಬೇಕ್ರಿ. ಎಷ್ಟೈತಿ ಫಳ? ಫಳ ವರ್ಷಕ್ಕಂದ 1,200 ಐತ್ರಿ. ಪ್ರತಿ ಒಂದು ಕುಟುಂಬಕ್ಕ ಒಂದ್ ಮೆಂಬರ್ಕ? ಹಾ, ಹಿಂಗ ಮೆಂಬರ್ ಎಷ್ಟಿದ್ರಿ ಅಂತ? 60-70 ಮೆಂಬರ್ ಅದಾವ್ರಿ. ಅದ ಮಾಪ್ ಮಾಡ್ಬೇಕಂತ? ಮಾಪ್ ಮಾಡ್ಬೇಕಂದ್ರಿ. ಇಲ್ಲ, ಪ್ರತಿ ವರ್ಷ ಹೋಗ್ತಾವ್ರಿ, ಬರ್ತಾ ವರ್ಷ ಮಾಪ್ ಮಾಡಂಗಿಲ್ಲ. ಅದು ಗೌರ್ಮೆಂಟ್ ಸಬ್ಸಿಡಿ ಯಾಕೆ ಬೇಕ್ರಿ?
ಪ್ರತಿ ವರ್ಷ ಬರ್ತವ್ರು ಪ್ರತಿ ವರ್ಷ ಹೋಗ್ತವ್ರು ಯಾನು ಫಾಯ್ದಾ ಇದು ಕೊಟ್ಟಿಲ್ಲ ಜಿಲ್ಲಾ ಸೌಂದರ್ಯ ಯಾವ್ದು ಬೇಕು ನಮ್ಗೆ ಕಲೆಕ್ಟರ್ ಸಾಹೇಬ್ ನಿಮ್ ಕಡೆ ನೋಡ್ಬೇಕ್ರಿ ಇದ ಸರ್ ಸರ್ ಎಷ್ಟ್ ಅಲ್ಲಿ ಕಬ್ ಸರ್ ಬೆಳಗಾವಿ ಇಲ್ಲಿಂದ ಹೋಗ್ತಾವ್ರಿ ಈಗ ಅಲ್ಲಿ ಕೃಷ್ಣಾ ನದಿ ನೀರು ಇಲ್ಲಾಗಿದಲ್ಲ ಅವಾಗ ಏನ್ ಮಾಡಿದ್ರಿ ಏಡಿಯಲ್ಲಿ ಎಲ್ಲಿ ಬಂದಿರುವ ಮಹಾರಾಷ್ಟ್ರದಿಂದ ಬಂದು ಇದ್ ಬೇಡಿಕೆ ನಮ್ ಬೆಳಗಾವ್ ಹೆಚ್ಚ ಐತ್ರಿ ಇದ ಏನ್ ಹೆಸರು ನಿಮ್ದ್ರಿ ಪ್ರತ್ಯೇಕ ವರ್ಷ ತಪ್ಸಾಗರ ತೀರ್ಥ ಇದ ದೊಡ್ಡ ಉಗಾರ ಮತ್ತ ಕುಡ್ಚಿ ಉಗಾರ ಇಲ್ಲಿ ಮೊಸಳಿ ಬಾಳ ಇದಾವ್ರಿ ಅದಕ್ಕೆ ಯಾಂಡ್ರೆ ಒಂದ್ ಗೌರ್ಮೆಂಟ್ ನಮ್ಗೆ ಒಂದ್ ಹೆಲ್ಪ್ ಮಾಡ್ಬೇಕ್ರಿ ಸವಲತ್ತು ಮಾಡ್ಬೇಕು ಅಂತ ನಮ್ಮ ಏನಂತೀವಿ ನಿಮಗೆ ಬಲಿ ಬೇಕಾಗಿತ್ತು ಅಂದ್ರೆ ಸರ್ಕಾರದಿಂದ ಬಲಿ ಬೇಕಾಗಿತ್ತೋ ಏನು ಸರ್ಕಾರ ನಮ್ಗೆ ಕೊಡ್ಬೇಕ್ರಿ ಕಂಪಲ್ಸರಿ ಚಿಕ್ಕುಡಿ ತಾಲೂಕು ಬರ್ತವ್ರಿ ಚಿಕ್ಕುಡಿ ತಾಲೂಕಿನ ನಮ್ಮ ಸೊಸೈಟಿಯಿಂದ ಬರ್ತಿದ್ರಿ ಭಾಳ ಕಡಿಮೆ ಬರ್ತಿದ್ರಿ ನಮ್ಗೆ ಅಂದ್ರೆ ಮ್ಯಾಗಿನ ಅರ್ಧ ತಗೋದ್ರಿ ಅರ್ಧ ತಳಗ ಬರ್ತಾವ್ರಿ ಮ್ಯಾಗಿನ ಬಂದ್ರೆ ನಮ್ಗೆ ಕೊಡಂಗಿಲ್ಲ ಅವ್ರು ಮ್ಯಾಗಿಂದ ಯಾನ್ ಮ್ಯಾಗಿನ ಬರ್ತಾವ್ರಿ ಇಲ್ಲಿ ಬರ್ತಾವ್ರಿ ಚಾರ್ ನೀಲ್ ಬರ್ತಾರೆ ಬಾರ ಮ್ಯಾಲೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಕೇಳಿದ್ರಿ ಗೌರ್ಮೆಂಟ್ ಆ ಸರ್ಕಾರ ಮಾಡ್ಬೇಕ್ರಿ ಅವ್ರು ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಮ್ಗೆ ರೀ ಗೌರ್ಮೆಂಟ್ ಎಲ್ಲ ಸಂಕ್ಷನ್ ಮಾಡ್ತೀರಿ ಎಲ್ಲರೂ ಸಂಕ್ಷನ್ ಮಾಡ್ತಾರೆ ಈಗ ಯಾರು ಕೊಡಂಗಿಲ್ಲ ಸಂಕ್ಷನ್ ವಿಜಯಪುರದಲ್ಲಿ ಹಜ್ ಯಾತ್ರಿಕರಿಗೆ ಸನ್ಮಾನ ಸಮಾರಂಭ ಜರುಗಿತು ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಇಂದು ಉಸ್ಮಾನ್ ಪಟೇಲ್ ಮುಸ್ತಫ ಮುಲ್ಲಾ ಬಸೀರ್ ಕೋರ್ತಿ ಅಯೂಬ ಪಠಾಣ ಮಹಿಳೆ ಸೇರಿ ಒಟ್ಟು 5 ಜನರು ಬೆಂಗಳೂರು ಮಾರ್ಗವಾಗಿ ಹಜ್ಜಿಗೆ ತೆರಳುತ್ತಿದ್ದು ಅವರಿಗೆ ನಗರದ ನಿವಾಸಿಗಳು ಸನ್ಮಾನ ಮಾಡಿ ಶುಭ ಕೋರಿದರು ಹಜ್ ಕರ್ನೆ ಕೋಶಿಶ್ ಕರೋ ಯೇ ಬಾರ 14 ಜನ ಹಜ್ ನಿಕಲೇ ಬಹುತ ಖುಷಿ ಹೋತಿ ಪಹಲಿ ಬಾರ 14 ಜನ ನಿಕಲೇ ಕರಕೋ ನೀ ಹೋನಾ 14 ಜನ ನಿಕಲ್ ರೀ ಇಸ್ ಜಾ ನೀ ಹೋನಾ ಕರಕ ನೀ ಆಯಂದಾ ಸಾಲ 14 28 ಜನ ನಿಕಲ್ನೆ ಕೀ ಕೋಶಿಶ್ ಕರೋ ಅಭಿ ತಕ್ ಜೋ ಹಮಾರೇ ಕೋ 3 ಘಂಟೆ ತಕ್ ಲಗಾತಾರ ಬೂಢೆ ನೌಜವಾನ ಛೋಟೆ ಬಚ್ಚೆ ಮಾ ಬಹನೋ ಜೋ ಭೀ ಹಮಾರೆ ಸಾಥ್ ನಾ ಆಕರ್ ಇತ್ತೀ ಬಡಿ ಹಿಮ್ಮತ್ ಅಪ್ ಜಾತಿ ಕಾ ಮುಜೆ ಭೀ ನೀ ಲಗಾತಾ ತೋ ಎತ್ತೆ ಹಮಾರೆ ಒಬ್ಬರ ಹಾಜಿ ಲೋಗನ್ ಕೆ ಒಬ್ಬರ ಆಪ್ ಮೊಹಬ್ಬತ್ ಹೈ ಆಪ್ಕಿ ಮೊಹಬ್ಬತ್ ಕೋ ಮೈ ದುಆ ಕೆ ಸಿವಾ ದೂಸರಾ ಭೀ ಮೈ ಕುಛ್ ನೀ ದೇ ಸಕ್ತಾ ಆಪ್ಕಿ ಜೋ ಭೀ ಆ ಯೇ ಮೆಹನತ್ ಭೀ ಹೈ ಅಲ್ಲಾಹ ತಾಲಾ ಆಪ್ ಸಬ್ ಜನೆ ಕೋ ಭೀ ದುಆ ಹೋಂದೆ ಕಾಮಯಾಬ್ ಹೋಂದೆ ಸಬ್ ಜನೆ ಭೀ ಹಾಜಿ ಲೋಗ್ ಹಾಜಿ ಬನ್ನೆ ಕೆ ಲಿಯೇ ಖುಷ್ ಮನೆಯವರನ್ನ ಕಟ್ಟಿ ಹಾಕಿ ನಗನಾಣ್ಯ ದರೋಡೆ ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಮನೆಯೊಂದಕ್ಕೆ ನುಗ್ಗಿದ 5 ಜನ ಡಕಾಯಿತರು ಮನೆ ಮಂದಿಯನ್ನು ಕಟ್ಟಿ ಹಾಕಿ 80 ಗ್ರಾಂ ಚಿನ್ನ ಆಭರಣ ಹಾಗೂ 10,000 ನಗದು ದೋಚಿ ಪರಾರಿಯಾದ ಘಟನೆ ಜೇವರ್ಗಿ ಪಟ್ಟಣದ ಹೊರವಲಯದಲ್ಲಿ ಸಂಭವಿಸಿದೆ ಜೇವರ್ಗಿ ಪಟ್ಟಣದ ಹೊರವಲಯದ ಶಹಾಪುರ್ ರಸ್ತೆಯಲ್ಲಿನ ನಮಾಜಿ ಲೇಔಟ್ನ ಮನೆಯೊಂದರಲ್ಲಿ ರಾತ್ರಿ 1 ಗಂಟೆ ಸುಮಾರಿಗೆ ದರೋಡೆ ನಡೆದಿದೆ ಮುಖ ಗುರುತು ಸಿಗದಂತೆ ಬಟ್ಟೆಯಿಂದ ಮುಖವನ್ನು ಮುಚ್ಚಿಕೊಂಡು 5 ಜನ ಮುಸುಕುದಾರಿ ಡಕಾಯಿತರು ಮನೆಗೆ ನುಗ್ಗಿ ಮನೆಯಲ್ಲಿದ್ದ ರಾಜೇಂದ್ರ ಚಂದ್ರಪ್ಪ ಶಿರ್ಷಾಡ್ ಹಾಗೂ ಅವರ ಪತ್ನಿ ರಾಜೇಶ್ವರಿ ಮತ್ತು ಇಬ್ಬರು ಪುತ್ರರಾದ ಪ್ರಜ್ವಲ್ ಪ್ರಫುಲ್ ಅವರ ಮೇಲೆ ಹಲ್ಲೆ ನಡೆಸಿ ಹಗ್ಗದಿಂದ ಕೈ ಕಟ್ಟಿ ಹಾಕಿ ಮನೆಯನ್ನು ದರೋಡೆ ಮಾಡಲಾಗಿದೆ ದರೋಡೆಕೋರರು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಸ್ವಲ್ಪ ದಿನಗಳ ಹಿಂದೆ ಪಟ್ಟಣದ ಓಂ ನಗರದಲ್ಲಿ ಇದೇ ತರ ಒಂದೇ ರಾತ್ರಿ 3 ಮನೆಯನ್ನು ಡಕಾಯಿತರು ಲೂಟಿ ಮಾಡಿ ಹೋಗಿದ್ದರು ಆದರೆ ಈ ಸಲ ಅದಕ್ಕಿಂತ ಹೇಕೃತ್ಯ ಎಂಬಂತೆ ಡಕಾಯಿತರು ಮನೆಯೊಳಗೆ ನುಗ್ಗಿ ಮನೆಯವರನ್ನು ಕಟ್ಟಿ ಹಾಕಿ ನಗನಾಣ್ಯ ದರೋಡೆ ಮಾಡಿದ್ದಾರೆ ಕಳೆದ ತಿಂಗಳೇ ಮನೆ ದರೋಡೆ ಆಗಿದ್ದರೂ ಸಹ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ ಇನ್ನಾದರೂ ಕಳ್ಳತನ ದರೋಡೆ ಮತ್ತಿತರ ಅಪರಾಧ ಚಟುವಟಿಕೆಗಳಿಗೆ ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಘಟನಾ ಸ್ಥಳಕ್ಕೆ ಎಸ್ಪಿ ಎಡಾ ಮಾರ್ಟಿನ್ ಹೆಚ್ಚುವರಿ ಎಸ್ಪಿ ಪ್ರಸನ್ನ ದೇಸಾಯಿ ಜೇವರ್ಗಿ ಸಿಪಿಐ ಬಿಬಿ ಪಾಟೀಲ್ ಹಾಗೂ ಪಿಎಸ್ಐ ಶಿವಶಂಕರ್ ಸಾಹು ಮತ್ತು ಸಿಬ್ಬಂದಿ ವರ್ಗ ಪರಿಶೀಲಿಸಿದರು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಪಾರ್ಲಿಮೆಂಟ್ ಬಳಿ ನಟಿ ಸಂಸದೆ ಹೇಮಾ ಮಾಲಿನಿ ಕಸ ಗುಡಿಸುವ ಮೂಲಕ ಸ್ವಚ್ಛ ಭಾರತ ಅಭಿಯಾನ ನಡೆಸಿದರು ಹಣಕಾಸು ರಾಜ್ಯ ಖಾತೆ ಸಚಿವ ಅನುರಾಗ್ ಠಾಕೂರ್ ಜೊತೆ ಪೊರಕೆ ಹಿಡಿದು ಪಾರ್ಲಿಮೆಂಟ್ ಬಳಿ ಸ್ವಚ್ಛ ಮಾಡಿದ್ರು ಸದ್ಯ ಹೇಮಾ ಮಾಲಿನಿ ಕಸ ಗುಡಿಸಿದ ವೈಖರಿ ನಟಿಗರ ವ್ಯಂಗ್ಯಕ್ಕೆ ತುತ್ತಾಗಿದೆ ತಹರೇವಾರಿ ಟ್ರೋಲ್ಗಳು ಹೇಮಾ ಮಾಲಿನಿ ವಿರುದ್ಧ ಹರಿದು ಬರುತ್ತಿವೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಓಮರ್ ಅಬ್ದುಲ್ಲಾ ಕೂಡ
ಹೇಮಾ ಮಾಲಿನಿ ಕಸ ಗುಡಿಸಿದ್ದ ರೀತಿಯನ್ನು ಟ್ರೋಲ್ ಮಾಡುವ ಮೂಲಕ ವ್ಯಂಗ್ಯವಾಡಿದ್ದಾರೆ. ಸಂಸದೆ ಕಸ ಗುಡಿಸುತ್ತಿದ್ದ ವಿಡಿಯೋ ಶೇರ್ ಮಾಡಿರುವ ಅಬ್ದುಲ್ಲಾ, ಹೇಮಾ ಮಾಲಿನಿ ಮೇಡಮ್ ನೀವು ಹೇಗೆ ಕಸ ಗುಡಿಸೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಂದು ಫೋಟೋಗೆ ಪೋಸ್ಟ್ ಕೊಡಿ ಅಂತ ಎನ್ಸಿ ಮುಖ್ಯಸ್ಥ ಒಮರ್ ಅಬ್ದುಲ್ಲಾ ಅಂತ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. देश को गंदगी मुक्त करना, बीमारी मुक्त करना, स्वच्छ और सुंदर भारत का निर्माण करना, इस दिशा में हम आगे बढ़े हैं. मैं उनका बहुत अभिनंदन करता हूं. हमारी वरिष्ठ नेता आदरणीय हेमा मालिनी जी हमारे साथ हैं, बाकी वरिष्ठ सांसद हमारे साथ हैं. मैं इन सबका भी आभार प्रकट करता हूं कि सबने अपना कीमती समय निकाला और आज संसद को साफ सुथरा सुंदर बनाने के लिए जो अभियान छेड़ा है इसकी मैं बहुत प्रशंसा करता हूँ. ये बहुत ही सराहनीय है हमारे स्पीकर साहब की, उनके उन्होंने ये इनिशिएटिव लिया महात्मा गांधी जी के 150th बर्थ एनिवर्सरी के समय में पूरा देश में ये संदेश जाने के लिए ये किया है, जहाँ पर हम सब सांसद लोग मिलकर यहाँ पर सफाई अभियान कर रहे हैं. इससे पूरा देश में एक अच्छा सा संदेश जाएगा. ಶಿಥಿಲಾವಸ್ಥೆಯಲ್ಲಿ ಲಕ್ಷ್ಮಣ್ ಜಲ ಪೌರಾಣಿಕ ಮಹತ್ವದ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧ. ಗಂಗಾ ನದಿ ಮೇಲೆ ನಿರ್ಮಿಸಲಾಗಿರುವ 96 ವರ್ಷದಷ್ಟು ಹಳೆಯ ಲಕ್ಷ್ಮಣ ಜೂಲ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ನಿಯಮಿತ ಸಂಖ್ಯೆಯಲ್ಲಿ ಮಾತ್ರ ಪಾದಚಾರಿಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅತ್ಯಂತ ಹಳೆಯದಾದ ಸೇತುವೆ ಮೇಲೆ ವಾಹನಗಳು ಹಾಗೂ ಜನರು ನಿರಂತರವಾಗಿ ಸಂಚರಿಸುವುದರಿಂದ ಶಿಥಿಲಾವಸ್ಥೆ ತಲುಪಿದೆ. ಇದರಿಂದ ಮುಂದೆ ಯಾವುದೇ ಅನಾಹುತ ಸಂಭವಿಸಬಾರದೆಂದು ಸ್ಥಳೀಯ ಆಡಳಿತ ಸೇತುವೆಯನ್ನು ಬಂದ್ ಮಾಡುವ ನಿರ್ಧಾರ ಮಾಡಿತ್ತು. ಅದರಂತೆ ಇಂದಿನಿಂದ ಲೋಕೋಪಯೋಗಿ ಇಲಾಖೆಯು ಸೇತುವೆ ಮೇಲಿನ ವಾಹನ ಸಂಚಾರಕ್ಕೆ ನಿರ್ಬಂಧನೆ ಹೇರಿದೆ. 450 ಅಡಿ ಉದ್ದದ ಲಕ್ಷ್ಮಣ ಜಾಲವನ್ನು 1923 ಗಂಗಾ ನದಿ ಮೇಲೆ ನಿರ್ಮಿಸಲಾಗಿತ್ತು. ಶ್ರೀರಾಮನ ಸಹೋದರ ಲಕ್ಷ್ಮಣ ಇದೇ ಮಾರ್ಗವನ್ನು ಬಳಸಿ ಹಗ್ಗದ ಸಹಾಯದಿಂದ ನದಿ ದಾಟಿದ್ದ ಎಂಬುದು ಇಲ್ಲಿನ ಪ್ರತೀತಿ ಇದೆ. ಮಹತ್ವದ ಕಾರ್ಯಕ್ರಮದಲ್ಲಿ ಸೇತುವೆಯುದ್ದಕ್ಕೂ ಜನರು ಸಾಗುತ್ತಿದ್ದ ದೃಶ್ಯ ಎಲ್ಲರ ಗಮನ ಸೆಳೆಯುತ್ತಿತ್ತು. ಪರ್ಯಾಯ ಸೇತುವೆ ವ್ಯವಸ್ಥೆ ಕಲ್ಪಿಸಿ ಈ ಪೌರಾಣಿಕ ಸೇತುವೆಯನ್ನು ಸಂರಕ್ಷಿಸುತ್ತೇವೆ ಎಂದು ಉತ್ತರಾಖಂಡ್ನ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಹೇಳಿದ್ದಾರೆ. विरोध इसलिए हो रहा है कि एक तुगलकी फरमान आता है कि लक्ष्मण जिला पुल आम जनता के लिए यात्रियों के लिए बंद कर दिया जाएगा, इसको डेमोलिश करा जाएगा. और एक ये पूरे नगर पंचायत चौक की एक राष्ट्रीय धरोहर है और अगर यहाँ पर झूला पुल में आवागमन बंद हो गया तो यहाँ के शहरवासियों के लिए काला दिन साबित होगा. क्योंकि लोगों के बच्चे जाते हैं, व्यापारी जाते हैं, तमाम टूरिस्ट आता है. अगर टूरिस्ट आना बंद हो जाएगा तो यहाँ के व्यापारी लोग क्या करेंगे? अगर कोई दिक्कत है, टेक्निकल फॉल्ट है, कम से कम लोकल आदमी को जाने दिया जाए, यात्रियों को पैदल आने जाने दिया जाए. आप बाइकों को बंद कर दो, आप कांवड़ यात्रा को डाइवर्ट कर सकते हो. लोकल आदमी, हर आदमी इस प्रशासन शासन को सपोर्ट करने के लिए तैयार है. कल से हम लोग बैठे हैं यहाँ पर, कोई सरकारी अधिकारी नहीं आया पूछने के लिए कि भाई तुम यहाँ क्यों बैठे हो, क्या तुम्हारी समस्या है. इतना बड़ा मुद्दा है लक्ष्मण झूला, राम झूला का पुल, पूरी मीडिया देश भर में छाया हुआ है, पर यहाँ पर कोई भी जिम्मेदार अधिकारी अब तक हम लोगों से वार्ता करने के लिए नहीं आया है. अब पूरी यहाँ की जनता इसका विरोध करेगी. ಬುಮ್ರಾ ಶೈಲಿಯಲ್ಲಿ ಅಜ್ಜಿ ಬೌಲಿಂಗ್, ವಿಡಿಯೋ ನೋಡಿ ಈ ಮಾತು ಹೇಳಿದ ಬೌಲರ್.
ಟೀಂ ಇಂಡಿಯಾ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಮಾಡುವುದೇ ವಿಭಿನ್ನವಾಗಿ ಅವರು ಬಾಲ್ ಮಾಡುವ ಶೈಲಿಯನ್ನು ಈ ಹಿಂದೆ ಪಾಕ್ನ ಪುಟ್ಟ ಬಾಲಕನೋರ್ವ ಅನುಕರಣೆ ಮಾಡಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಇದೀಗ ಅಜ್ಜಿ ಓರ್ವಳು ಆ ರೀತಿ ಬೌಲಿಂಗ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಐಸಿಸಿ ಏಕದಿನ ವಿಶ್ವಕಪ್ನಲ್ಲಿ ಅದ್ಭುತ ಬೌಲಿಂಗ್ ಮಾಡಿರುವ ಬುಮ್ರಾ 18 ವಿಕೆಟ್ ಪಡೆದುಕೊಂಡಿದ್ದಾರೆ. ಆದರೆ ಸೆಮಿಫೈನಲ್ನಲ್ಲಿ ಟೀಂ ಇಂಡಿಯಾ ಸೋಲು ಕಂಡು ಟೂರ್ನಿಯಿಂದ ಹೊರಬಿದ್ದಿದೆ. ಇಷ್ಟಾದರೂ ಅವರ ಬೌಲಿಂಗ್ನಿಂದ ಪ್ರಭಾವಿತರಾದ ವೃದ್ಧೆಯೊಬ್ಬರು ಅವರ ಹಾಗೆ ಬೌಲಿಂಗ್ ಮಾಡಲು ಹೋಗಿ ಗಮನ ಸೆಳೆದಿದ್ದಾರೆ. ಟಿವಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಮಾಡುವ ಶೈಲಿ ನೋಡಿರುವ ಅಜ್ಜಿ ಕೈಯಲ್ಲಿ ಫುಟ್ಬಾಲ್ ಹಿಡಿದುಕೊಂಡು ಅವರು ಬೌಲಿಂಗ್ ಮಾಡುವ ಶೈಲಿಯಲ್ಲೇ ಆಕ್ಷನ್ ಮಾಡಿದ್ದಾರೆ. ಈ ವಿಡಿಯೋ ನೋಡಿರುವ ಜಸ್ಪ್ರೀತ್ ಬುಮ್ರಾ, ನನ್ನ ಶ್ರಮ ಸಾರ್ಥಕವಾಯಿತು, ಈ ದಿನ ಅದ್ಭುತ ಎಂದು ಟ್ವೀಟ್ ಮಾಡಿದ್ದಾರೆ. ಪ್ರಾಂಶುಪಾಲರನ್ನ ವರ್ಗಾವಣೆ ರದ್ದು ಮಾಡಲು ವಿದ್ಯಾರ್ಥಿಗಳ ಪ್ರತಿಭಟನೆ. ನಿಮ್ಮ ಆಗಮನದಿಂದ ಇಡೀ ಶಾಲೆಯ ವಾತಾವರಣ ಉತ್ತಮಗೊಂಡಿದೆ. ನಿಮ್ಮ ಸಹಕಾರದಿಂದ ನಮಗೆ ಸರಿಯಾದ ಪೌಷ್ಟಿಕ ಆಹಾರ ದೊರೆಯುತ್ತಿದೆ. ನಿಮ್ಮ ಆಸಕ್ತಿಯಿಂದ ನಮಗೆ ಉತ್ತಮ ಶಿಕ್ಷಣ ದೊರೆಯುತ್ತಿದೆ. ನೀವು ಬಿಟ್ಟು ಹೋದರೆ ನಾವೆಲ್ಲ ಅನಾಥರಾಗುವುದು ಖಂಡಿತ. ಹೀಗೆಂದು ತಮ್ಮ ಪ್ರಾಂಶುಪಾಲರನ್ನು ತಡೆದು ನಿಲ್ಲಿಸಿದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಹೊರವಲಯದಲ್ಲಿರುವ ಕಿತ್ತೂರಾಣಿ ಚೆನ್ನಮ್ಮ ವಿದ್ಯಾರ್ಥಿನಿಯರ ವಸತಿ ಶಾಲೆಯ ಮಕ್ಕಳು ತಮ್ಮ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ರಾಜಶೇಖರ್ ಮಾಂಗ ವರ್ಗವಾಗಿ ಹೋಗುವ ಪ್ಲಾನ್ನಲ್ಲಿದ್ದಾಗ ಮಧ್ಯಾಹ್ನ ಊಟ ತೇಜಿಸಿ ಅಡ್ಡಗಟ್ಟಿ ಅವರನ್ನು ತಡೆದ ವಿದ್ಯಾರ್ಥಿನಿಯರು ತಮ್ಮನ್ನು ಬಿಟ್ಟು ಹೋಗದಂತೆ ಪಟ್ಟು ಹಿಡಿದ ಪ್ರಸಂಗ ಶನಿವಾರ ನಡೆಯಿತು. ಮಳೆ ಬಂದರೂ ಸಹ ಶಾಲೆಯ ಕೋಣೆ ಒಳಗೆ ತೆರಳದೆ ವಿದ್ಯಾರ್ಥಿಗಳು ರಸ್ತೆ ಮೇಲೆಯೇ ನಿಂತು ಪಟ್ಟು ಹಿಡಿದಿದ್ದರು. ಪ್ರಾಂಶುಪಾಲ ರಾಜಶೇಖರ್ ಮಾಂಗ ವಿದ್ಯಾರ್ಥಿಗಳನ್ನು ಬಿಟ್ಟು ಹೋಗಲ್ಲ ಎಂದು ಭಾಷೆ ಕೊಡುವವರೆಗೂ ಪಟ್ಟು ಬಿಡದ ವಿದ್ಯಾರ್ಥಿಗಳು ಕೊನೆಗೆ ಭಾಷೆ ಪಡೆದೇ ತೀರಿದ್ದಾರೆ. ಅಲ್ಲದೆ ಅಲ್ಲೇ ಇದ್ದ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಮಹಿಪಾಲ್ ರೆಡ್ಡಿ 300 ಪ್ರಾಂಶುಪಾಲರು ವರ್ಗವಾಗದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡ ಹೇರಿ ಆದೇಶ ತರುವುದಾಗಿ ಭರವಸೆ ನೀಡಿದ ಮೇಲೆ ಮಕ್ಕಳ ಸಂತೋಷ ಎಲ್ಲೆಡೆ ಮೀರಿತು. ತೀರಾ ಬಡ ಕುಟುಂಬದಿಂದ ಬಂದ ರಾಜಶೇಖರ್ ಮಾಂಗ ಪ್ರೌಢಾವಸ್ಥೆಯಿಂದಲೂ ಕವಿ ಕಾವ್ಯ ಸಾಹಿತ್ಯ ಸಂಸ್ಕೃತಿ ನಟನೆ ಗಾಯನದಂತಹ ರೂಢಿಗಳನ್ನು ಒಳಗೊಂಡವರು. ಹಲವು ಪದವಿಗಳನ್ನು ಪಡೆದು ಸಾಧನೆಯ ಮೇರು ಶಿಖರಕ್ಕೆ ಬಂದಾಗ ದೊರಕಿದ್ದು ಸರ್ಕಾರಿ ನೌಕರಿ. ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿದ ಪ್ರಾಂಶುಪಾಲ ರಾಜಶೇಖರ್ ಮಾಂಗ ಕೆಲ ವರ್ಷಗಳ ಹಿಂದೆ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಭಾರಿ ಪ್ರಾಂಶುಪಾಲರಾಗಿ ನೇಮಕಗೊಂಡಿದ್ದರು. ತಮ್ಮ ವಿಭಿನ್ನ ಶೈಲಿಯ ಕಾರ್ಯಚಟುವಟಿಕೆಗಳು ಸಾಮಾಜಿಕ ಕಳಕಳಿ ಏಕತಾ ಭಾವ ಮತ್ತು ಪ್ರೀತಿ ವಾತ್ಸಲ್ಯದ ಮೂಲಕ ಮಕ್ಕಳ ಮತ್ತು ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದರು. ಇತ್ತೀಚೆಗೆ ಕಲಬುರಗಿಯಿಂದ ಕೋಡ್ಲಾ ಆಗಮಿಸುವುದು ಕಷ್ಟವೆನಿಸಿದಾಗ ವರ್ಗಾವಣೆ ಬಯಸಿದ್ದರು. ಈ ವಿಷಯ ಅರಿತ ವಿದ್ಯಾರ್ಥಿಗಳು ಕೆಲವು ಬಾರಿ ಶಾಲೆಯ ಗೇಟ್ ಬಂದ್ ಮಾಡಿ ಪ್ರತಿಭಟಿಸಿದ್ದರು. ಊಟ ನಿದ್ರೆ ಬಿಟ್ಟು ತಮ್ಮ ಅಚ್ಚುಮೆಚ್ಚಿನ ಪ್ರಾಂಶುಪಾಲರನ್ನು ಉಳಿಸಿಕೊಳ್ಳುವ ಹರಸಾಹಸಕ್ಕೆ ಕೈ ಹಾಕಿದ್ದರು. ವಾಪಸ್ ಇಲ್ಲಿಗೆ ತರಿಸ್ತೀನಿ. ಪ್ರಿಯಾಂಕಾ ಖರ್ಗೆ ಅವರು ಮನುಷ್ಯ ಹತ್ರ ಹೋಗಿ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಆರ್ಡರ್ ಮಾಡಿಲ್ಲ, ಆರ್ಡರ್ ಆಗಿಲ್ಲ. ನಾವು ಹೈಸ್ಕೂಲ್ ಹುಡುಕ್ದಾಗ ನಮ್ಮ ಪ್ರಿನ್ಸಿಪಾಲ್ಗೆ ನಾವು ಸ್ಟ್ರೈಕ್ ಮಾಡಿ ನನ್ನ ಫೋನ್ ನಂಬರ್ ತಗೊಳ್ಳಿ.
ಅದಾಲತ್ನಲ್ಲಿ ಸತಿಪತಿಗಳು ಒಂದಾದರೂ ಅಪರೂಪ ಪ್ರಕರಣಕ್ಕೆ ಸಾಕ್ಷಿಯಾದ ನ್ಯಾಯದೇಗುಲ. ಹೌದು, ರಾಷ್ಟ್ರೀಯ ಮೇಗಾ ಲೋಕ್ ಅದಾಲತ್ ಅಂಗವಾಗಿ ಕಳೆದ ಜುಲೈ 1ರಿಂದ ರಾಜ್ಯ ಸಂಧಾನದ ಮೂಲಕ ವಿವಿಧ ಬಗೆಯ ಪ್ರಕರಣಗಳ ವಿಚಾರಣೆ ನಡೆಸುತ್ತಿರುವ ಕಲಬುರಗಿ ಉಚ್ಚ ನ್ಯಾಯಾಲಯದಲ್ಲಿ ಶನಿವಾರ ಸತಿಪತಿಗಳ ವಿಚ್ಛೇದನದ 2 ಪ್ರಕರಣಗಳಲ್ಲಿ ಗುರುರಾಜ್ ಮತ್ತು ಅಶ್ವಿನಿ ಎಟ್ ಅಂಬಿಕಾ ಹಾಗೂ ಶಂಕರ್ ಮತ್ತು ದ್ರೌಪದಿ ದಂಪತಿಗಳು ಒಂದಾದರೂ ಅಪರೂಪದ ಪ್ರಕರಣಕ್ಕೆ ನ್ಯಾಯದೇಗುಲ ಸಾಕ್ಷಿಯಾಯಿತು. ಕಲಬುರಗಿ ಮೂಲದ ಗುರುರಾಜ್ ಮಲ್ಲೇಶಪ್ಪ ಧೂಮೇಲ್ ಅವರು ತಮ್ಮ ಪತ್ನಿ ಅಶ್ವಿನಿ ಅಟ್ ಅಂಬಿಕಾದಿಂದ ವಿಚ್ಛೇದನ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಭೂಪಾಲ್ ತೆಗ್ನೂರ್ ನಿವಾಸಿ ದ್ರೌಪದಿ ಗಂಡ ಶಂಕರ್ ಅಂತರಗಂಗಿ ಅವರು ಕುಟುಂಬ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದರು. 2 ಪ್ರಕರಣಗಳನ್ನು ಅದಾಲತ್ನಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡ ನ್ಯಾಯಮೂರ್ತಿ ಕೆಎನ್ ಫಣೀಂದರ್ ಅವರ ನೇತೃತ್ವದ ನ್ಯಾಯಮೂರ್ತಿ ಅಶೋಕ್ ಜಿ ನಿಜಗುಣನವರ ನ್ಯಾಯಮೂರ್ತಿ ಶ್ಯಾಮ್ ಪ್ರಸಾದ್ ಒಳಗೊಂಡ ಪೀಠವು ಸತಿಪತಿಗಳಿಗೆ ಬುದ್ಧಿಮಾತು ಹೇಳಿ ಒಂದಾಗಿ ಸಂಸಾರ ನಡೆಸುವಂತೆ ಬುದ್ಧಿವಾದ ಹೇಳಿದರು. ನ್ಯಾಯಾಧೀಶರ ಬುದ್ಧಿಮಾತಿಗೆ ಸಹಮತ ವ್ಯಕ್ತಪಡಿಸಿದ ಜೋಡಿಗಳು ಸಂತೋಷದಿಂದಲೇ ನ್ಯಾಯಾಧೀಶರ ಸಮಕ್ಷಮ ಪರಸ್ಪರ ಹೂಮಾಲೆ ಬದಲಾಯಿಸಿಕೊಂಡು ಈ ಮೂಲಕ ಪ್ರಕರಣವು ಸುಖಾಂತ್ಯ ಕಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು, ಕುಟುಂಬ ನ್ಯಾಯಾಲಯದಲ್ಲಿ ಹಲವು ಜೋಡಿಗಳು ಬೇರೆಯಾಗುವುದನ್ನು ನಾವು ಕಂಡಿದ್ದೇವೆ. ಅದಕ್ಕೆ ತದ್ವಿರುದ್ಧವಾಗಿ ಇಂದು 2 ಜೋಡಿಗಳು ನ್ಯಾಯಾಲಯದಲ್ಲಿ ಸಂತೋಷದಿಂದ ಒಂದಾಗಿವೆ. ಪರಸ್ಪರ ಸಂಸಾರ ಮಾಡಿಕೊಂಡು ಹೋಗುವುದಾಗಿ ಒಪ್ಪಿರುವುದರಿಂದ ಪ್ರಕರಣವನ್ನು ವಿಲೇವಾರಿ ಮಾಡಲಾಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೇರೆಯಾಗುವ ವಿಚಾರಗಳು ನಿಮ್ಮಲ್ಲಿ ಮೂಡಬಾರದು. ಯಾವುದೇ ಸಮಸ್ಯೆಗಳಿದ್ದರೂ ಪರಸ್ಪರ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ. ನಿಮ್ಮ ಗಲ್ಲವಾದರೂ ನಿಮ್ಮ ಮಕ್ಕಳಿಗೋಸ್ಕರ ಬದುಕು ಸಾಗಿಸಿ ಹಾಗೂ ಸುಂದರವಾದ ಜೀವನ ನಿಮ್ಮದಾಗಲಿ ಎಂದು ಶುಭ ಹಾರೈಸಿ ಜೋಡಿಗಳಿಗೆ ಸಿಹಿಯನ್ನು ನೀಡಿದರು. ಪಕ್ಷ ತೊರೆದು ಬಂದವರಿಗೆ ಪೀಠ ಕೊಟ್ಟ ಸರ್ಕಾರ ಅದು ಎಲ್ಲಿಯಂತೀರಾ? ಈ ಸುದ್ದಿ ವಾಚ್ ಮಾಡಿ. ಕೆಲವು ದಿನಗಳ ಹಿಂದೆಯಷ್ಟೇ ಗೋವಾದ 10 ಕಾಂಗ್ರೆಸ್ ಶಾಸಕರು ಪಕ್ಷವನ್ನು ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ರು. ಪಕ್ಷ ತೊರೆದು ಬಂದ 3 ಬಂಡಾಯ ಶಾಸಕರಿಗೆ ಸದ್ಯ ಜಾಕ್ಪಾಟ್ ಒಲಿದು ಬಂದಿದೆ. ಗೋವಾದ ಪ್ರಮೋದ್ ಸಾವಂತ್ ಕ್ಯಾಬಿನೆಟ್ನಲ್ಲಿ 3 ಸಚಿವ ಸ್ಥಾನ ದಕ್ಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಂದ್ರಕಾಂತ್ ಕಲ್ವೇಕರ್, ಜೆನಿಫರ್ ಮಾನ್ಸರೆಟ್ ಹಾಗೂ ಫಿಲಿಪ್ ನೇರಿಸ್ ರಾಜಭವನದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಹಿಂದೆ ವಿಪಕ್ಷ ನಾಯಕರಿಗೆ ಕಾರ್ಯನಿರ್ವಹಿಸಿದ್ದ ಚಂದ್ರಕಾಂತ್ ಕಲ್ವೇಕರ್ ಗೋವಾದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 3 ಸಚಿವ ಸ್ಥಾನಕ್ಕಾಗಿ ಪ್ರಮೋದ್ ಸಾವಂತ್ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದ ವಿಜಯ್ ಸರ್ದೇಸಾಯಿ, ರೋಹನ್ ಕೌಂಟೆ, ವಿನೋದ್ ಪಾಲೆಂಕರ್ ಹಾಗೂ ಜಯಂತ್ ಸೋಲಂಕರ್ ಇತ್ತೀಚೆಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಜುಲೈ 15ರ ನಸುಕಿನ ಜಾವ 2:51ಕ್ಕೆ ಚಂದ್ರಯಾನ, 2 ನವಕ್ಕೆ ಇಸ್ರೋ ಸಕಲ ಸಿದ್ಧತೆ. ಚಂದ್ರಯಾನ 2 ಬಾಹ್ಯಾಕಾಶ ನೌಕೆ ಉಡಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಉಡಾವಣೆಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ದೇಶದೆಲ್ಲೆಡೆ ಜನರು ಕುತೂಹಲದಿಂದ ಕಾಯುತ್ತಿದ್ದಾರೆ. ವಿಜ್ಞಾನ ಜಗತ್ತು ಭಾರತದತ್ತ ದೃಷ್ಟಿ ನೆಟ್ಟಿದೆ. ದೇಶದ ಬಾಹ್ಯಾಕಾಶ ವಿಜ್ಞಾನದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಈ ಯೋಜನೆ ಅತ್ಯಂತ ಮಹತ್ವದಾಗಿದೆ. ಜುಲೈ 15ರಂದು ಸೋಮವಾರ ನಸುಕಿನ ಜಾವ 2:51ಕ್ಕೆ ರಾಕೆಟ್ ಉಡಾವಣೆಯಾಗಲಿದೆ ಎಂದು ಇಸ್ರೋ ಅಧ್ಯಕ್ಷ ಕೆ ಶಿವನ್ ತಿಳಿಸಿದರು. ಆಂಧ್ರಪ್ರದೇಶದ ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದ ಬಳಿಕ ಅವರು ಮಾತನಾಡಿದರು. ಜಿಎಸ್ಎಲ್ವಿ MK-3 ನೌಕೆ ಆಂಧ್ರದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಭೋಮಂಡಲದತ್ತ ಚಿಮ್ಮಲಿದೆ. ಈ ಸಾಧನೆ ಭಾರತೀಯ ಬಾಹ್ಯಾಕಾಶದಲ್ಲಿ ಮಹತ್ವದ ಬದಲಾವಣೆ ತರಲಿದ್ದು ಇಲ್ಲಿಯವರೆಗೆ ಯಾವುದೇ ರೀತಿಯ ತೊಂದರೆ ಕಾಣಿಸಿಕೊಂಡಿಲ್ಲ ಎಂದು ಹೇಳಿದರು. This is a very important step
that we are reaching or we have reached. And particularly so because most of the technologies are indigenously manufactured, created. Especially, as you know, after the 98 nuclear tests, most of the countries refused to give us any technology. So we were in a process of creating our own technologies, and we have done it. We are, of course, going to be the fourth country in the world after America, Russia, rather Soviet Union at that time, and China to land on the moon. So it's going to be a very big breakthrough. It's going to be something that each Indian should be proud of. And I would like to only salute the ISRO scientists for coming up to this. ಇವತ್ತಿನ ಸುದ್ದಿಗಳು ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.